ಮಕ್ಕಳು ವಯಸ್ಸಿಗೆ ಬಂದ್ರೆ ಸಾಕು ಮನೆಯಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳ ಮದುವೆ ಅದೇ ಚಿಂತೆ ಆದ್ರೆ ಈ ಊರಿನ ಯುವಕರು ನೋಡೋಕೆ ಏನೇ ಸುಂದರವಾಗಿದ್ದಾರೆ ದಷ್ಟಪುಷ್ಟವಾಗಿ ಕೂಡ ಇದ್ದಾರೆ ಶ್ರೀಮಂತರು ಬೇರೆ ಅಲ್ಲದೆ ಜಮೀನು ನೌಕರಿ ಎಲ್ಲವೂ ಇದೆ ಆದ್ರೆ ಈ ಊರಿನಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಜನ ಯುವಕರಿಗೆ ಮದುವೆನೇ ಆಗಿಲ್ಲ ಬಹುತೇಕರು 40ರ ಆಸುಪಾಸಿನಲ್ಲಿದ್ರು ರಾಹುಲ್ ಗಾಂಧಿ ಸಲ್ಮಾನ್ ಖಾನ್ ರೀತಿ ಇನ್ನೂ ಕುಮಾರರಾಗಿಯೇ ಇದ್ದಾರೆ ಅರೆ ಮದುವೆ ವಯಸ್ಸಿಗೆ ಬಂದವರು ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ಅನಿಸಿದ್ಯಾ ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಗಾಡಗೋಳಿ ಗ್ರಾಮದ ಮಲಪ್ರಭಾ ನದಿಯ ಸಂತ್ರಸ್ತರ ಗೋಳು ಹೌದು ಈ ಗ್ರಾಮದಲ್ಲಿ ಸರಿಸುಮಾರು 10 ವರ್ಷಗಳಿಂದ ಮದುವೆಗಳೇ ನಡೆದಿಲ್ಲವಂತೆ ಯಾಕಂದ್ರೆ ಇಲ್ಲಿನ ಯುವಕರಿಗೆ ಯಾರು ಕನ್ಯೆ ಕೊಡ್ತಿಲ್ಲವಂತೆ ಹೇಗಂತ ಇಲ್ಲಿನ ಯುವಕರೇ ಗೋಳಾಡ್ತಿದ್ದಾರೆ ಅಂದಾಗೆ ಈ ಗ್ರಾಮದ ಜನರಿಗೆ ವಾಸಿಸೋಕೆ ಯೋಗ್ಯವಾದ ಒಂದೇ ಒಂದು ಮನೆ ಇಲ್ಲ ಮನೆ ಇಲ್ಲದ ಜನ ಇವರು ಹೀಗಾಗಿ ಮನೆ ಇಲ್ಲ ಅಂದಮೇಲೆ ಯಾರು ತಾನೆ ಕನ್ಯೆ ಕೊಡ್ತಾರೆ ನೀವು ಹೇಳಿ ಇವರಿಗೆ ಮನೆ ಇಲ್ಲ ಮನೆ ಕಟ್ಟಿಸಿಕೊಳ್ಳಲು ಜಾಗವೂ ಇಲ್ಲ ಇದರಿಂದ ಈ ಗ್ರಾಮದ ಜನರಿಗೆ ಅನ್ಯ ಗ್ರಾಮದವರು ಈ ಊರಿಗೆ ಕನ್ಯೆ ಕೊಡ್ತಿಲ್ಲ ಮತ್ತು ಕನ್ಯೆ ತಗೊಳ್ತಿಲ್ಲ ಹೀಗಾಗಿ ಈ ಗ್ರಾಮದ ಜನರಿಗೆ ದೊಡ್ಡ ತಲೆನೋವಾಗಿದೆ ನಮ್ಮ ಮಕ್ಕಳಿಗೆ ಹೇಗಪ್ಪ ಮದುವೆ ಮಾಡೋದು ಅಂತ ಚಿಂತೆಗೀಡಾಗಿದ್ದಾರೆ ಇಲ್ಲಿನ ಪೋಷಕರು ಕೆಲವರು ತಮ್ಮ ಮಕ್ಕಳ ಮದುವೆ ಮಾಡೋಕೆ ಅಂತಾನೆ ಊರು ಬಿಟ್ಟು ಬೇರೆ ಊರಲ್ಲಿ ಹೋಗಿ ನೆಲೆಸಿದ್ದಾರೆ ಹೀಗಾಗಿ ಈ ಭಾಗದ ಶಾಸಕರಾಗಿರುವ ಸಿಸಿ ಪಾಟೀಲ್ ರೇ ನಮಗೆ ಕನ್ಯೆ ನೋಡಿ ಮದುವೆ ಮಾಡಿಸಿ ಅಂತ ಒತ್ತಾಯ ಮಾಡಿದ್ದಾರೆ ಹೆಸಕೆಲ್ಲ ಕಾರಣ ಈ ಭಾಗದ ಶಾಸಕರು ಮತ್ತು ಅಧಿಕಾರಿಗಳ ಕಾರಣ ಅಂತ ಈ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ ಯಾಕಂದ್ರೆ ಇವರು ಮಲಪ್ರಭಾ ನದಿಯ ಪ್ರವಾಹಕ್ಕೆ ತುತ್ತಾಗಿ 2009 ರಲ್ಲಿಯೇ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದವರು ಆ ಸಂದರ್ಭದಲ್ಲಿ ಸರ್ಕಾರ ಸಂತ್ರಸ್ತರಿಗಾಗಿ ಕಟ್ಟಿಸಿದ ಸುಮಾರು 500 ಮನೆಗಳನ್ನು ಇನ್ನೂ ಹಂಚಿಕೆ ಮಾಡಿಲ್ಲ ಪ್ರವಾಹ ಬಂದು ಇಡೀ ಊರು ಕೊಚ್ಚಿ ಹೋಗಿದೆ ಹೀಗಾಗಿ ಊರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಮನೆ ಕಟ್ಟಿಸಿ ಸುಮಾರು 10 ವರ್ಷ ಕಳೆದಿದೆ ಆದರೂ ಸಹ ಇವರಿಗೆ ಮನೆ ಹಂಚಿಕೆ ಮಾಡಿಲ್ಲ ಅವರಿಗೆ ಮನೆ ಹಕ್ಕುಪತ್ರ ವಿತರಣೆ ಮಾಡಿಲ್ಲ ಇದಕ್ಕೆಲ್ಲ ಕಾರಣ ಅಧಿಕಾರಿಗಳು ಮತ್ತು ಶಾಸಕರ ಹುಸಿ ಭರವಸೆಗಳ ಕಾರಣ ಅಂತ ಹೇಳ್ತಿದ್ದಾರೆ ಮನೆ ಹಂಚಿಕೆ ಮಾಡಿ ಮಾಡಿ ಅಂತ ಕೇಳಿ ಸುಸ್ತಾಗಿದ್ದಾರೆ ಇಲ್ಲಿ ಜನ ಕೂಡ ಆದರೂ ಸಹ ಇದುವರೆಗೆ ಮನೆ ಹಂಚಿಕೆ ಮಾಡೋದಿಕ್ಕೆ ಜನ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ಸಮಸ್ಯೆಯಿಂದ ಇಂದು ಗ್ರಾಮದಲ್ಲಿ ಯಾರೊಬ್ಬರಿಗೂ ಸ್ವಂತ ಸೂರಿಲ್ಲ ಕೊನೆ ಪಕ್ಷ ತಾವಾದರೂ ಮನೆ ಕಟ್ಟಿಸಿಕೊಳ್ಳೋಣ ಅಂದ್ರೆ ಅವರ ಹೆಸರಿನಲ್ಲಿ ಜಾಗವಿಲ್ಲ ಹೀಗಾಗಿ ತಮಗೆ ಇಷ್ಟ ಬಂದಲ್ಲಿ ತಗಡಿನ ಶೆಡ್ಗಳನ್ನು ನಿರ್ಮಿಸಿಕೊಂಡು ಜೀವನ ದೂಡುತ್ತಿದ್ದಾರೆ ಆದ್ರೆ ಇದೇ ರೀತಿ ಬಯಲಿನಲ್ಲಿ ಎಷ್ಟು ಅಂತ ಜೀವನ ನಡೆಸೋದು ನೀವೇ ಹೇಳಿ ಮದುವೆ ಮಾಡಿಕೊಳ್ಳೋದಕ್ಕೆ ಈಗ ಯುವಕರು ಪರದಾಡ್ತಿದ್ದಾರೆ ಇನ್ನು ಸರ್ಕಾರ ಕಟ್ಟಿಸಿರೋ ಬಹುತೇಕ ಮನೆಗಳು ಬಿದ್ದು ಹೋಗಿವೆ ಕೆಲವು ಮನೆಗಳಿಗೆ ಕಿಟಕಿ ಬಾಗಿಲುಗಳಿಲ್ಲ ಎಲ್ಲ ಕಿತ್ತು ಹೋಗಿವೆ ವಿದ್ಯುತ್ ವ್ಯವಸ್ಥೆ ಮೊದಲೇ ಇಲ್ಲ ರಸ್ತೆಗಳಿಲ್ಲ ಅಂತದ್ರಲ್ಲಿ ಜೀವನ ಸಾಗಿಸ್ತಿದ್ದಾರೆ ಮಳೆ ಬಂದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ಒಟ್ಟಲ್ಲಿ ಗ್ರಾಮಸ್ಥರು ಬಕಪಕ್ಷಿಯಂತೆ 10 ವರ್ಷಗಳಿಂದ ಮನೆಗಾಗಿ ಕಾಯ್ದು ಕಾಯ್ದು ಸುಸ್ತಾಗಿದ್ದಾರೆ ಕಟ್ಟಿರೋ ಮನೆ ಎಲ್ಲ ಬಿದ್ದೋಗಿವೆ ಏನೇ ಆಗ್ಲಿ ಶಾಸಕರು ಅಧಿಕಾರಿಗಳು ಕೊಟ್ಟ ಆಶ್ವಾಸನೆ ಈಡೇರಿಸಿಕೊಂಡ್ರೆ ಒಳ್ಳೇದು ಒಟ್ಟಾರೆ ಸರ್ಕಾರ ಅವರಿಗೆ ಮನೆ ಕೊಡೋದಿಲ್ಲ ಅಲ್ಲಿವರೆಗೆ ಇವರಿಗೆ ಕಂಕಣ ಭಾಗ್ಯ ಇಲ್ಲ ಅನ್ನೋ ಹಾಗಾಗಿದೆ ಏನೇ ಆಗ್ಲಿ ಶಾಸಕರು ಅಧಿಕಾರಿಗಳು ಇಷ್ಟು ಮೊಂಡತನ ಪ್ರದರ್ಶನ ಮಾಡೋದು ಸರಿಯಿಲ್ಲ ಕರ್ನಾಟಕ ಟಿವಿ ಗದಗ ಹತ್ರ ಮನವಿ ಕೊಟ್ಟಿವಿ ಶಾಸಕರಿಗೆ ಇದೇನು ಗೊತ್ತಿರಲಾರ್ದ ಅಲ್ಲ ಗೊತ್ತೈತಿ ಶಾಸಕರು 3 ಸಲ ಬಂದಾರ ನಮ್ಮ ಊರಿಗೆ ಗಾಡಗೋಳಿಗೆ ಈ ಹೊಸ ಊರಿಗೆ ಬಂದು ಒಂದು ಸಾಲಿ ಓಪನಿಂಗು ಸಾಲಿ ಕಟ್ಟಡದ್ದು ನೀರಿನ ಒಂದು ಜಲಜೀವನ ಒಂದು ಉದ್ಘಾಟನೆ ಎಲ್ಲ ಉದ್ಘಾಟನೆ ಮಾಡ್ಯಾರ ಅದಕ್ಕೆ ನಾವು ಒಪ್ಕೊಂತೀವಿ ಸರ್ ಆದ್ರೆ ಮನೆ ಹಂಚಿಕೆನ ಈ ಪ್ರಸ್ತಾಪ ಇಟ್ಟಾಗ ಅವರು ಏನಂತಾರ ಒಂದು ಇನ್ನು 15 ದಿವಸದೊಳಗೆ ಒಂದು ವಾರದೊಳಗೆ ದೇವ್ರ ಸಾಕ್ಷಿ ಮಾಡಿ ನೀವು ಬರ್ರಿ ನಾವು ಬರ್ತೀವಿ ಮನೆ ಹಂಚಿಕೊಟ್ಟು ನಿಮ್ಗೆ ಸರಿಪಡಿಸಿಕೊಟ್ಟು ಹೋಗ್ತೀವಿ ಅಂತೇಳಿ ಪದೇ ಪದೇ ಇದನ್ನು ಹೇಳ್ಯಾರ ಹೊಳ್ಳಿ ಏಪ್ರಿಲ್ 1ನೇ ವಾರದಾಗ ಅಂತ ಹೇಳಿದರು ಏಪ್ರಿಲ್ 1ನೇ ವಾರ ಆಯ್ತು ಸರ್ ಹೊಳ್ಳಿ ಇವತ್ತು ಜುಲೈ ಆಗಸ್ಟ್ ಬಂತು ಅವ್ರು ಹೇಳಿ ಹೋಗಿ 4 ತಿಂಗಳಾಯ್ತು ಹೊಳ್ಳಿ ಇದುವರೆಗೆ ಏನೂ ಸಿದ್ದಿಲ್ಲ ಈ ಮಳೆಗಾಲ ಕಷ್ಟ ಎಷ್ಟು ಪಡ್ತೀವಿ ಅಂತ ನಮಗೆ ಗೊತ್ತು ಸರ್ ಒಬ್ಬರು ಬೈಕ್ ಹೋಗಲ್ಲ ಒಂದು ಏನು ಹೋಗಲ್ಲ ದಾರಿ ಇಲ್ಲ ರಸ್ತೆ ಇಲ್ಲ ಮನೆಗಳೆಲ್ಲ ಸೋರಾಕತ್ತವು ಸ್ವಂತ ಮನೆ ಆದ್ರೆ ನಾವು ಏನಾದ್ರು ಸ್ವಲ್ಪ ಗಟ್ಟಿ ಮಾಡ್ಕೊತೀವಿ ಅವರಿಂದ ಏನೂ ನಾವು ನಿರೀಕ್ಷೆ ಮಾಡೋದಿಲ್ಲ ಪರಿಹಾರನ ನಮ್ಮ ಮನೆ ಹಂಚಿಕೆ ನಮ್ಗೆ ಹಕ್ಕುಪತ್ರ ಕೊಟ್ರೆ ಅಂದ್ರೆ ನಾವು ಮನೆ ಸರಿ ಮಾಡ್ಕೊಂಡು ಜೀವನ ಮಾಡ್ಕೊತೀವಿ ಅಂತೇಳಿ ಅವರಲ್ಲಿ ಮನೆ